60 ವರ್ಷ ಹಿಂದೆ ಇವತ್ತು ಯಾರು ಮಾಡಿ ಆ ಕೆಲಸ ನಮ್ಮ ಸಾಹೇಬರು ಮಾಡಿದ್ದಾರೆ. ಅಭಿವೃದ್ಧಿಯಲ್ಲಿ ಎರಡು ಮಾತಿಲ್ಲ, ನಮ್ಮ ಓಟು ಕೂಡ ಚಂದ್ರಪ್ಪ ಸಾಹೇಬರಿಗೆ ಆಗ್ತದೆ. ಅಭಿವೃದ್ಧಿ ಆಗಿದೆ, ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಓಟೆಲ್ಲ ಬಿಜೆಪಿಗೆ ಸರ್. ತುಂಬ ಚೆನ್ನಾಗಾಯ್ತು ಸರ್, ನಾವು ಅಭಿವೃದ್ಧಿ ಕೆಲಸ ಮಾಡಿದರೆ ಅವ್ರಿಗೆ ನಾವು ಓಟ್ ಹಾಕೋದು ಸರ್. ಇದರಂಥ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ. ಆಮೇಲೆ ಜಾತಿ ರಾಜಕಾರಣ ಮಾಡ್ತಾ ಇಲ್ಲ, ಜಾತಿ ರಾಜಕಾರಣ ಮಾಡ್ತಿಲ್ಲ. ಚಂದ್ರಪ್ಪ ಅಂದರೆ ಒಳಲ್ಕೆರೆ, ಒಳಲ್ಕೆರೆ ಅಂದರೆ ಚಂದ್ರಪ್ಪ. ಇನ್ನು ಬಿಜೆಪಿ ಸರ್ಕಾರ ಇರೋವರೆಗೂ ಯಾವ ಮತದಾರರು ಮರೆಯುವಂತೆ ಇಲ್ಲ. ನಮಸ್ಕಾರ ವೀಕ್ಷಕರೇ, ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿಯ ಜನಾಭಿಪ್ರಾಯ ಮುಗಿತಾ ಇದೆ. ಕೆಲವೇ ದಿನಗಳು ಮೇ 10ಕ್ಕೆ ಮತದಾನ, 13ಕ್ಕೆ ಫಲಿತಾಂಶ. ಒಂದಷ್ಟು ಮತದಾರರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡೋಣ ಹೊಳಲ್ಕೆರೆಯಲ್ಲಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಕಲ್ಲೇಶಪ್ಪ. ಸರ್, ಏನಿದೆ ಹೊಳಲ್ಕೆರೆ ಟ್ರೆಂಡ್? ಭಾಳ ಚೆನ್ನಾಗಿದೆ ಸರ್ ಇಲ್ಲಿ. ಆಮೇಲೆ ಅಭಿವೃದ್ಧಿ ಭಾಳ, 60 ವರ್ಷದಿಂದ ಇವತ್ತು ಯಾರು ಮಾಡಿ ಆ ಕೆಲಸ ನಮ್ಮ ಸಾಹೇಬರು ಮಾಡಿದ್ದಾರೆ. ಯಾರು ಯಾರು? ಚಂದ್ರಪ್ಪ ಸರ್ ಅವರು. ಬಿಜೆಪಿ ಭಾಳ ಚೆನ್ನಾಗಿದೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಇಂಥವ್ರು ಇನ್ನೊಬ್ಬರು ಇನ್ನು ಮುಂದೆ ಯಾರು ಇಂಥ MLA ಸಿಗಲ್ಲ ಅನ್ಸ್ಬಿಟ್ಟು. ನೆಕ್ಸ್ಟ್ ನೆಕ್ಸ್ಟ್ ಫೈಟ್ ಇದೆ ಆಂಜನೇಯ ವರ್ಸಸ್. ಆದರೆ ಅಭಿವೃದ್ಧಿಯಲ್ಲಿ ಎರಡು ಮಾತಿಲ್ಲ, ನಮ್ಮ ಓಟು ಕೂಡ ಚಂದ್ರಪ್ಪ ಸಾಹೇಬರಿಗೆ ಆಗ್ತದೆ. ಗೋಪಾಲ ಸ್ವಾಮಿ ನಾಯಕ್ ಅಂತ ಸರ್ ಹೇಳಿ, ಏನಿದೆ ಟ್ರೆಂಡ್? ಇಲ್ಲ ಸರ್, ಇಲ್ಲಿಲ್ಲ, BJP ಭಾಳ ಚೆನ್ನಾಗಿದೆ. ಚಂದ್ರಪ್ಪರ ಎಲ್ಲ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ರೋಡ್ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಬೇಕಾದಂಥ ಅಭಿವೃದ್ಧಿ ಮಾಡಿದ್ದಾರೆ. ಈ ಎಲ್ಲ ಜನ ಅವ್ರನ್ನೇ ಕೇಳ್ತಾರೆ, ಅವ್ರನ್ನೇ ಬಯಸ್ತಾರೆ, ಅವರೇ ಬರಲಿ ಅಂತ. ರೋಡ್ ಎಲ್ಲ ಹೊಲಸಾಗಿತ್ತು ಸರ್, ಗುಂಡಿ ಗೊಟ್ಟರಗಳು ಎಲ್ಲ ಇತ್ತು, ರಾಜ್ಯದಲ್ಲಿ ಎಲ್ಲ ಗುಂಡಿ ಗೊಟ್ಟರಾಗಿತ್ತು. ಇವತ್ತು ಅಭಿವೃದ್ಧಿ ಆಗಿದೆ, ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಓಟೆಲ್ಲ BJP ಸರ್, ನಮ್ಮ ಓಟೆಲ್ಲ BJP ಸರ್. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಗೋವಿಂದಪ್ಪ ಅಂತ ಹೇಳ್ಬಿಟ್ಟು. ನಮ್ಮ ಹೆಸರು ಗೋವಿಂದಪ್ಪ ಅಂತ ಹೇಳಿ ಸರ್. ಇಲ್ಲಿ ಹೊಳಲ್ಕೆರೆ ಕ್ಷೇತ್ರದಲ್ಲಿ ಜಾಸ್ತಿ ಅಭಿವೃದ್ಧಿ ಕೆಲಸ ಮಾಡಿದ ಚಂದ್ರಪ್ಪರಿಗೆ ಸ್ವಲ್ಪ ಒಲಿವಿದೆ. ನಾನು ಕುರುಬ ಸಮಾಜದ ಒಬ್ಬ ವ್ಯಕ್ತಿ, ನಾನು ಹಾಕ್ಬೇಕಾದ್ರೆ ಸಿದ್ದರಾಮಯ್ಯ ಮಕ್ಕಳು ನೋಡ್ಕೊಂಡು ಕಾಂಗ್ರೆಸ್ ಹಾಕ್ಬೇಕಾಯ್ತು. ಆದರೆ ನಮಗೆ ವ್ಯಕ್ತಿ ಬೇಕು ಅಂತೇಳ್ಬಿಟ್ಟು ಇಲ್ಲಿ ಕ್ಷೇತ್ರದ ಅಭಿವೃದ್ಧಿ ನೋಡ್ಕೊಂಡ್ಬಿಟ್ಟು. ಸರ್, ಯಾವ ಕ್ಷೇತ್ರ ಆದ್ರೂ ಸರಿ, ಯಾರ ಮುಖ ನೋಡಬೇಡಿ, ನಿಮಗೆ ನಿಮ್ಮ ಕೆಲಸ ಯಾರು ಮಾಡಿಕೊಡ್ತಾರೆ? ನಮ್ಮ ಕ್ಷೇತ್ರದಲ್ಲಿ ಜಾಸ್ತಿ ಅತಿ ಹೆಚ್ಚು ಚಂದ್ರಪ್ಪರು ಜಾಸ್ತಿ ಕೆಲಸ ಮಾಡಿದ್ರಿಂದ BJP ಅದೇ ಹೇಳೋದು, ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕರ್ ಮೋದಿ ಬರಲ್ಲ. ಕ್ಷೇತ್ರದಲ್ಲಿ ಅತಿ ಹೆಚ್ಚು ವರ್ಕ್ಗಳನ್ನು ಜಾಸ್ತಿ ಮಾಡಿದ್ರಿಂದ ಈ ಕ್ಷೇತ್ರದ ಜನಸಂಖ್ಯೆ ಹೆಚ್ಚು ಹೆಚ್ಚಾಗಿ ಅವರ ಅಭಿವೃದ್ಧಿ ಕೆಲಸ ನೋಡಿ ಅತಿ ಹೆಚ್ಚು ಚಂದ್ರಪ್ಪನವರಿಗೆ ಒಲವಾಗ್ತದಾರೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ವೀರಣ್ಣ ಅಂತ ಹೇಳಿ. ಈ ಟೌನ್ ಅಷ್ಟೇ ಅಲ್ಲ ಸರ್, ಪ್ರತಿಯೊಂದು ಹಳ್ಳಿಗೂ ಕೂಡ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ. ಉದಾಹರಣೆಗೆ ನಮ್ಮ ಪಕ್ಕದ ಹಳ್ಳಿ ಇಲ್ಲೇ 3 ಕಿಲೋಮೀಟರ್ ಆಯ್ತು ನಮ್ಮೂರಿಂದ, ಹೊಳಲ್ಕೆರೆಯಿಂದ. ಅಲ್ಲಿ ಒಂದು ದನ ಕರನು ಹೋಗೋಕೆ ಅಷ್ಟೊಂದು ಕೆಟ್ಟದಾಗಿತ್ತು ರೋಡು. ಇವತ್ತು ತುಂಬ ಚೆನ್ನಾಗಾಯ್ತು ಸರ್, ನಾವು ಅಭಿವೃದ್ಧಿ ಕೆಲಸ ಮಾಡಿದರೆ ಅವ್ರಿಗೆ ನಾವು ಓಟ್ ಹಾಕೋದು ಸರ್. ಒಳ್ಳೆಯದಾಗಲಿ ಸರ್. ನಿಮ್ಮ ಹೆಸರು? ಶಶಿಧರ್ ಅಂತ ಹೇಳಿ ಸರ್. ಹೇಳಿ ಸರ್, ಏನಿದೆ ಹೊಳಲ್ಕೆರೆ ಟ್ರೆಂಡ್, ಏನಿದೆ ಸರ್? ತುಂಬ ಚೆನ್ನಾಗಿದೆ ಸರ್. ಒಂದಷ್ಟು ಜನ ಕಾಂಗ್ರೆಸ್ ಅಂದರು, ಒಂದಷ್ಟು ಜನ BJP ಅಂದರು, ನಾವು ಬೆಳಗ್ಗೆ ಮಾತಾಡಿಸ್ತಿದ್ವಿ, ನೀವೇನು ಹೇಳ್ತೀರಾ? ಸರ್, ಕನಿಷ್ಠ ಅಂದರೆ 25,000 ವೋಟಿಂದ ಸಾಹೇಬ್ರು ಗೆಲ್ತಾರೆ. ಚಂದ್ರಪ್ಪ ಸಾಹೇಬ್ BJP ಇಂದ. ಶೂ ಅಂತ ಹೇಳಿ, ವಿಶ್ವನಾಥನಹಳ್ಳಿ ನಮ್ಮದು. ನಮ್ಮ BJP ನಮ್ಮ ಶಾಸಕರು ಚಂದ್ರಪ್ಪನವರು ಅಭಿವೃದ್ಧಿಪಡಿಸಿದ್ದಾರೆ ನಮ್ಮ ಹೊಳಲ್ಕೆರೆ ಟೌನ್ ಆಗಲಿ, ಹಳ್ಳಿ ಆಗಲಿ, ಮತ್ತು ನಮ್ಮ ಹೊಳಲ್ಕೆರೆ ಕ್ಷೇತ್ರವನ್ನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ರೋಡ್ ಮಾಡಿದ್ದಾರೆ, ಸಾಕಷ್ಟು ಕೋಟ್ಯಾನ್ಗಟ್ಟಲೆ ತಂದಾಕಿದ್ದಾರೆ. ಹಾಗಾಗಿ BJP ಗೆಲ್ಲುತ್ತೆ ಅನ್ನೋ ಭರವಸೆ ನಮಗಿದೆ. ಸರ್, ನವೀನ್ ಅಂತೇಳಿ. ನಮ್ಮ ತಾಲೂಕು ಎಂದು ಕಂಡರಿಯದಂಥ ಇತಿಹಾಸದಲ್ಲೇ ನೋಡಿರೋಕ್ಕಾಗದಿರೋಂಥ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ. ಆಮೇಲೆ ಜಾತಿ ರಾಜಕಾರಣ ಮಾಡ್ತಾ ಇಲ್ಲ. ಆಮೇಲೆ ಅಟ್ರಾಸಿಟಿ ಕೇಸ್ಗಳು ಆರಾಮಾಗಿದೆ ಸರ್. ಒಬ್ರಿಗೊಬ್ಬರ ಮೇಲೆ ಕುಂಭ ಕೊಡೋದು ಆ ಥರ ರಾಜಕಾರಣ ಅವ್ರು ಮಾಡ್ತಿಲ್ಲ ಸರ್. ಅಭಿವೃದ್ಧಿಯಿಂದ ಹಿಡಿದು ಪ್ರತಿಯೊಂದು ನಮ್ಮ ತಾಲೂಕು ಇವತ್ತು ಕೆರೆ ಕಟ್ಟೆಗಳಿಂದ ಹಿಡಿದು ರಸ್ತೆಗಳಿಂದ ಹಿಡಿದು ಸಮೃದ್ಧವಾಗಿರುವಂಥ ನಮ್ಮ ಹೊಳಲ್ಕೆರೆ ತಾಲೂಕು ಅಂತ ನಮ್ಗೆ ಹೇಳ್ಕೊಳಕ್ಕೆ ನಮ್ಮ ಶಾಸಕರು ನಮ್ಮ ಹೆಮ್ಮೆ ಅಂತ ಹೇಳ್ಕೊಳಕ್ಕೆ ನಮ್ಗೆ ಖುಷಿ ಆಗುತ್ತೆ ಸರ್. ನಿಮ್ಮ ನೋಡೋರು ಗೊತ್ತಾಗ್ಬಿಡುತ್ತೆ BJP ಫೇವರ್ ಆಗಿದ್ದಾರೆ. ಹೇಳಿ ಸರ್. ನಮಸ್ತೆ ಸರ್, ನಮ್ಮ ಹೆಸರು ಅರುಣ್ ಕುಮಾರ್ ಅಂತ. ಈ ಸತಿ ಪಕ್ಕ BJP ಬಂದೇ ಬರುತ್ತೆ ಸರ್. ಚಂದ್ರಪ್ಪ ಸಾಹೇಬ್ ಈ ಸತಿನೂ ಅವರೇ ಸರ್, ಕನ್ಫರ್ಮ್ ಬಂದೇ ಬರುತ್ತೆ. ಹಾಂ, ಈ ಸತಿನೂ ಬರುತ್ತೆ ಸರ್. ಅದಂತೂ ಸುಳ್ಳಾಗಲ್ಲ. ಏನು ಕ್ಷೇತ್ರದ ಜನ, ಯಾಕಂದ್ರೆ ಎಲ್ಲರೂ ಕೂಡ ಚಂದ್ರಪ್ಪ ಅವ್ರ ಹೆಸರು ಹೇಳ್ತಾರೆ. ರಸ್ತೆ ಅವೆಲ್ಲ ಬಿಟ್ಬಿಡೋಣ, ಶಾಸಕರುಗಳಾದ್ಮೇಲೆ ಮಾಡೇ ಮಾಡ್ತಾರೆ. ಅಂಥದ್ದೇನು ಮೇನ್ ಏನಿದೆ? ಜನಗಳಿಗೆ ಸ್ಪಂದಿಸೋ ಭಾವನೆ ಇದೆ ಸರ್ ಅವ್ರ ಹತ್ರ. ಯಾವುದೇ ಯಾರ ಕಷ್ಟ ಅಂತ ಹೇಳ್ಕೊಂಡು ಹೋದ್ರು ಅವ್ರ ಕೈಯಿಂದ ಆಗದಷ್ಟು ಕೆಲಸ ಮಾಡಿಕೊಡ್ತಾರೆ. ಹಂಗಾಗಿ ಜನಗಳಿಗೆ ಅವ್ರ ಮೇಲೆ ಭರವಸೆ ತುಂಬ ಇದೆ. ಸರ್, ಮಧು ಅಂತ ಹೇಳಿ. ಸರ್, ಮತ್ತೆ ಈ ಸರಿ 23ಕ್ಕೆ ಚಂದ್ರಪ್ಪರೇ ಬರಬೇಕು. ಸರ್, ಒಂದು 40,000 ಲೀಡ್ ಆಗಿದೆ, ಇನ್ನೂ ಅತಿ ಹೆಚ್ಚು ಜಾಸ್ತಿ ಬರಬೇಕು ಅಂತ ಕೇಳಿ. ನಮ್ಮ ಹೆಸರು ಕುಮಾರಪ್ಪ ಅಂತೇಳಿ ಸರ್. ಚಂದ್ರಪ್ಪರ ಶ್ರೀರಕ್ಷೆ ಏನಪ್ಪ ಅಂತಂದರೆ, ಅಭಿವೃದ್ಧಿ ಜೊತೆಗೆ ಅವ್ರು ಏನು ಕ್ಷೇತ್ರದಾಗೆ ಚುನಾವಣೆ ಸ್ಪರ್ಧಿಸ್ತಾರೋ ಅವಾಗ ಅಷ್ಟೇ ಅವ್ರ ಜಾತಿ ಗುರುತು ಮಾಡ್ಕೊಳೋದು. MLA ಆದ ತಕ್ಷಣ ಹೊಳಲ್ಕೆರೆ ತಾಲೂಕಿನ ಏನು ಜಾತಿ, ಸಣ್ಣ ಜಾತಿಯಿಂದ ಹಿಡಿದು ಯಾವುದಂತಂದರೆ ಕುಂಬಾರರು, ಆಮೇಲೆ ಕಂಬಾರರು,
ಆಮೇಲೆ ಪ್ರತಿ ಒಂದು ಅಗಸರವ ಏನಿರ್ತಾವೋ ಆ ಜಾತಿನೆಲ್ಲ ಗುರುತಿಸಿ ಎಲ್ಲ ಜಾತಿನ ಒಂದೇ ಸಮನಾಗಿ ನೋಡ್ಕೊಂಡು ಹೋಗ್ತಾರೆ. ಜಾತಿ ರಾಜಕಾರಣ ಮಾಡ್ತಿಲ್ಲ, ಅದೇ ಅವ್ರಿಗೆ ಶ್ರೀರಕ್ಷೆ. ಹಂಗಾಗಿ ವೀರಶೈವ ಲಿಂಗಾಯತರಿಂದ ಹಿಡಿದು ಸಣ್ಣ ಜಾತಿ ತನಕ ಏನು ಬಳತಿರ ತಾಲೂಕಿನಾಗೆ 100-120 ಜನ ಇದ್ದಾರೋ ಅಂಥ ಜಾತಿನ ಗುರುತಿಸಿ ಸರ್ಕಾರದ ಏನು ನಾಮಿನೇಷನ್ ಇರ್ತವೋ ಅಂಥ ನಾಮಿನೇಷನ್ನ ಚಂದ್ರಪ್ಪ ಮಾಡ್ತಾರೆ. ಬಹುಜನ ಇರೋಂಥರು ಎಲೆಕ್ಷನ್ ಚುನಾವಣೆ ಆಯ್ಕೆ ಮಾಡ್ಕೊಂಬರ್ತಾರೆ. ಆದರೆ ಕೆಳಭಾಗದ ಸಣ್ಣ ಜನಾಂಗ ಇರ್ತಲ್ಲ, 150, 200, 300, 300, 2000 ವೋಟ್ ಇರ್ತಲ್ಲ, ಅಂಥವ್ರು ಚುನಾವಣೆಗೆ ಇಲ್ಲ ಕಾಲ ಅಂತೇಳಿ ಅವನ್ನ ನಾಮಿನೇಟ್ ಮಾಡಿ ಗುರ್ತು ಮಾಡೋಂಥ ಕೆಪಾಸಿಟಿ ಚಂದ್ರಪ್ಪ ಐತೆ. ಅವ್ರಿಗೆ ಜಾತಿ ಅನ್ನೋದು ಇಲ್ಲದಕ್ಕೋಸ್ಕರ ಈ ಅವೇರ್ನೆಸ್ ಇಲ್ಲಿ ಹೊಳಲ್ಕೆರೆ ತಾಲೂಕಿನಲ್ಲಿ ಇದೆ. ಸರ್, ನಮ್ಮ ಹೆಸರು ಜಗದೀಶ್ ಅಂತ. ಈ ಹೊಳಲ್ಕೆರೆ ತಾಲೂಕು ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿ ನಮ್ಮ ಚಂದ್ರಪ್ಪನವರು ಈಗ ಎರಡನೇ ಬಾರಿಗೆ ಆಯ್ಕೆಯನ್ನು ಬಯಸಿ ಚುನಾವಣೆಯನ್ನು ಸ್ಪರ್ಧಿಸ್ತಾ ಇದ್ದಾರೆ. ಹೊಳಲ್ಕೆರೆಯಲ್ಲಿ ಇತಿಹಾಸದಲ್ಲಿ ಯಾರೂ ಕೂಡ ಎರಡನೇ ಬಾರಿ ಕಂಟಿನ್ಯೂಸ್ ಆಗಿ ಯಾರೂ ಗೆದ್ದಿಲ್ಲ. ಆದರೆ ನಮ್ಮ ಚಂದ್ರಪ್ಪರು ಭಾಳ ಒಂದು ವಿಶ್ವಾಸ ಮತದಿಂದ ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸಿ ಈ ಕ್ಷೇತ್ರದ ಎಲ್ಲ ಜನಗಳ ವಿಶ್ವಾಸವನ್ನು ಗೆಲ್ಲಿಸಿದ್ರಿಂದ ಸುಮಾರು 50,000 ಮತದಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಮತ್ತು ಮುಂದೆ BJP ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿಯೋದ್ರಿಂದ ಅವರು ಮುಂದಿನ ದಿನಗಳಲ್ಲಿ ಕ್ಯಾಬಿನೆಟ್ ಮಂತ್ರಿ ಆಗುವ ಒಂದು ಕನಸನ್ನು ಕೂಡ ನಮ್ಮ ಕ್ಷೇತ್ರದ ಎಲ್ಲ ಜನ ಇಟ್ಕೊಂಡು ಇಡೀ ನಮ್ಮ ಹೊಳಲ್ಕೆರೆ ಕ್ಷೇತ್ರದಲ್ಲಿ ಸುಮಾರು 50,000-60,000 ಮತದಲ್ಲಿ ಚಂದ್ರಪ್ಪರನ್ನು ಗೆಲ್ಲಿಸುವಂಥ ಒಂದು ಮುನ್ಸೂಚನೆ ಮುನ್ನುಡಿಯನ್ನು ನಮ್ಮ ತಾಲೂಕಿನ ಸಂಘಟನಾತ್ಮಕ ಜನ ಎಲ್ಲರೂ ಕೂಡ ಬರೆದಿದ್ದಾರೆ. ಇವತ್ತು ಹೊಳಲ್ಕೆರೆ ತಾಲೂಕಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರು ಕೈಯಾಡಿಸಿ ಸುಮಾರು 4,175 ಕೋಟಿ ಹಣವನ್ನು ತಂದು ಹೊಳಲ್ಕೆರೆಯನ್ನು ಸರ್ವಾಂಗೀಣವಾಗಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ನೀರಿನ ಒಂದು ಕೊರತೆಯನ್ನು ನೀಗಿಸಿದ್ದಾರೆ, ವಿದ್ಯುತ್ತಿನ ಕೊರತೆಯನ್ನು ನೀಗಿಸಿದ್ದಾರೆ, ರಸ್ತೆ ಕೊರತೆಯನ್ನು ನೀಗಿಸಿದ್ದಾರೆ, ಶಿಕ್ಷಣದ ಕೊರತೆಯನ್ನು ನೀಗಿಸಿದ್ದಾರೆ, ಉದ್ಯೋಗನ ಸೃಷ್ಟಿ ಮಾಡಬೇಕಂತಂದ್ಬಿಟ್ಟು ಇವತ್ತು ಹೊಳಲ್ಕೆರೆಯಲ್ಲಿ ಇಂಡಸ್ಟ್ರಿಯಲ್ ಪಾರ್ಕನ್ನು ತರಬೇಕಂತಂದು ಮುಖ್ಯಮಂತ್ರಿಯಲ್ಲಿ ಮನವಿಯನ್ನು ಸಲ್ಲಿಸಿ ಸುಮಾರು 1,000 ಎಕರೆಯನ್ನು ನಮ್ಮ ಹೊಳಲ್ಕೆರೆ ತಾಲೂಕಲ್ಲಿ ಕೊಟ್ಟು ಇಂಡಸ್ಟ್ರಿಯಲ್ ಪಾರ್ಕನ್ನು ತೆಗೆದು ಈ ನಿರುದ್ಯೋಗ ಇರತಕ್ಕಂಥ ವಿದ್ಯಾವಂತರಿಗೆ ಇಲ್ಲ ಆಗಿಲ್ಲ ಆಗ ಆ ಮಾಡಿಕೊಡ್ಲಿಕ್ಕೋಸ್ಕರವಾಗಿ 1,000 ಎಕರೆ ಮೀಸಲು ಕೊಡ್ತೀನಿ, ನಾನು ಜಾಗವನ್ನು ಕೊಡ್ತೀನಿ, ಇಂಡಸ್ಟ್ರಿಯಲ್ ಪಾರ್ಕನ್ನು ಮಾಡಿ ಗಾರ್ಮೆಂಟ್ಸ್ಗಳಿರ್ಬೋದು, ಇಂಡಸ್ಟ್ರಿಯಲ್ ಪಾರ್ಕ್ಗಳಿರ್ಬೋದು, ಪದವೀಧರ ಯುವಕರಿಗೆ ಉದ್ಯೋಗನ ಕೊಡುವಂಥ ಒಂದು ಯೋಜನೆಯನ್ನು ಅವರು ತಲೆಯಲ್ಲಿ ಹಾಕ್ಕೊಂಡು ಇವತ್ತು ನಮ್ಮ ಇದು ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರಿಗೆ ಇನ್ನೊಂದು ವರದಾನ ಏನು ಅಂತಂತಂದರೆ ಅಮೃತ್ ಮಹಲ್ ಕಾವಲು ಅಂತ ಏನು ಹಿಂದೆ ಏನು ಗುತ್ತಿಗೆ ಆಧಾರದಲ್ಲಿ ಜಮೀನುಗಳನ್ನು ಒಡ್ಕೊಂಡು ಸುಮಾರು 4,000 ಕುಟುಂಬ ಅನಾಥವಾಗಿ ಆ ಜಮೀನುಗಳನ್ನು ಮಾಡ್ತಾ ಇದ್ದವು, ಅವ್ರಿಗೆ ಯಾವುದೇ ರೈಟ್ಸ್ ಇರಲಿಲ್ಲ. ಇವತ್ತು ಅಷ್ಟು ಜಮೀನನ್ನು ರೈತರಿಗೆ ಕೊಡಲಿಕ್ಕೆ ಕ್ಯಾಬಿನೆಟಲ್ಲಿ ಹೋರಾಟವನ್ನು ಮಾಡಿ ಕೊನೆ ಗಳಿಗೆಯಲ್ಲಿ ಅದನ್ನು ಆದೇಶವನ್ನು ಜಾರಿ ಮಾಡಿಸಿ ರಾಜ್ಯಪಾಲರ ಅಂಕಿತವನ್ನು ಮಾಡಿ ಇಡೀ 4,000 ಕುಟುಂಬಕ್ಕೆ ಇವತ್ತು ಜಮೀನುಗಳನ್ನು ಕೊಡ್ತಕ್ಕಂಥ ಬಗುರುಕುಮ್ ಸಾಗುವಳಿ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಸುಮಾರು 12,000 ಎಕರೆ ಆ ಒಂದು ಜಮೀನನ್ನು 4,000 ಕುಟುಂಬಗಳು ಇವತ್ತು ಹಂಚಿಕೆ ಮಾಡ್ಕೊಂಡು ತಿಂತಾರೆ ಅಂತಂತಂದರೆ ಇಡೀ 4,000 ಕುಟುಂಬಕ್ಕೆ ಕನಿಷ್ಠ ಅಂತಂತಂದ್ರೆ ಚಂದ್ರಪ್ಪರಿಗೆ 15,000-20,000 ಓಟು ಇನ್ಕ್ರೀಸ್ ಆಯಿತು. ಅಂಥ ಒಂದು ಕೆಲಸವನ್ನು ಮಾಡೋದ್ರಿಂದ ಇಡೀ ಕ್ಷೇತ್ರದಲ್ಲಿ ಚಂದ್ರಪ್ಪರ ಹೆಸರನ್ನು ಹೇಳ್ತಾರೆ, ಜಾತೀತವಾಗಿ ಕೆಲಸ ಮಾಡ್ತಾರೆ, ಸರಳ ವ್ಯಕ್ತಿ, ಯಾವುದೇ ಒಂದು ಅವರ ಒಂದು ಇದಿಲ್ಲ, ನಾನು ಮೇಲು ಕೀಳು ಅನ್ನೋ ಒಂದು ಮನೋಭಾವನ ಮಾಡಿಲ್ಲ. ಒಬ್ಬ ಸಣ್ಣ ಕಾರ್ಯಕರ್ತ ಬರಲಿ ಅವನಿಗೆ ಸ್ಪಂದಿಸಿ ಕೆಲಸವನ್ನು ಮಾಡೋದ್ರಿಂದ ಇಡೀ ಕ್ಷೇತ್ರದಲ್ಲಿ ಎಲ್ಲ ಒಂದು ಜನನೂ ಕೂಡ ಅವ್ರನ್ನ ಪ್ರೀತಿ ಮಾಡಿ ಈ ಸರಿ ಹೆಚ್ಚಿನ ಬಹುಮತವನ್ನು ಕೊಟ್ಟು ಗೆಲ್ಲಿಸೋ ಒಂದು ಮುನ್ಸೂಚನೆ ಇದೆ. ಅವರು ಮುಂದೆ ಅವರ ಕ್ಯಾಬಿನೆಟ್ ಮಂತ್ರಿಯನ್ನಾಗಿ ನೋಡಬೇಕನ್ನೋದು ಹೊಳಲ್ಕೆರೆ ತಾಲೂಕಿನ ಜನತೆಯ ಆಸೆ ಇದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛಪಡ್ತೀವಿ. ಥ್ಯಾಂಕ್ ಯು ಸರ್. ಸರ್, ನಮ್ಮ ಹೆಸರು ನಾಗರಾಜ್ ಅಂತ. ಚಂದ್ರಪ್ಪ ಅಂದರೆ ಹೊಳಲ್ಕೆರೆ, ಹೊಳಲ್ಕೆರೆ ಅಂದರೆ ಚಂದ್ರಪ್ಪ. ಚಂದ್ರಪ್ಪನವರ ಅಭಿವೃದ್ಧಿನ ಇಡೀ ನಮ್ಮ ತಾಲೂಕಿನ ಕ್ಷೇತ್ರದ ಜನತೆಗಳು ನೋಡಿದ್ದಾರೆ. ಇಷ್ಟು ದಿವಸ ಏನು ಅಭಿವೃದ್ಧಿ ಮಾಡಿದ್ದಾರೆ, 4,175 ಕೋಟಿ ಏನು ಅನುದಾನ ಬಂದಿದೆ ನಮ್ಮ ಹೊಳಲ್ಕೆರೆಗೆ, ಅದರಲ್ಲಿ ಎಲ್ಲ ಪ್ರತಿಯೊಂದು ಕೆಲಸಗಳು ನಮ್ಮ ಚಂದ್ರಪ್ಪ ಅವರಿಗೆ ದನಿ ಎತ್ತಿ ಕೇಳ್ತಾ ಇದೆ. ಏನಂತ ನಮ್ಮ ಚಂದ್ರಪ್ಪ ಅವ್ರದ್ದು, ನಮ್ಮ ಚಂದ್ರಪ್ಪ ಅವ್ರದ್ದು ಯಾವ ಕಡೆ ನೋಡಿದ್ರು ನಮ್ಮ ಚಂದ್ರಪ್ಪರು ಮಾಡಿರೋ ಕೆಲಸನೇ ದನಿ ಎತ್ತಿ ಕೇಳ್ತಾ ಇರೋದು. ಅದಕ್ಕೋಸ್ಕರ ನಾವು ಬಯಸಿ ನಾವು ಚಂದ್ರಪ್ಪರನ್ನ ಆಯ್ಕೆ ಮಾಡ್ತಾ ಇದ್ದೀವಿ. ಸರ್, ಧನಂಜಯ ಅಂತ. ಸರ್ ಹೇಳಿ. ಸರ್, ಚಂದ್ರಪ್ಪ ಚುನಾವಣೆ ನೋಡಿರ್ತೀರಿ ಕ್ಷೇತ್ರ? ನೋಡಿದ್ವಿ, 2 ಸತಿನೂ ಗೆಲ್ಲಿಸಿದ್ವಿ, 5 ಮತಗಳಿಂದಲೂ ಚಂದ್ರಪ್ಪನವ್ರನ್ನ ಗೆಲ್ಲಿಸಿದ್ವಿ. ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳನ್ನು ಈ ಹೊಳಲ್ಕೆರೆ ತಾಲೂಕಿಗೆ ಮತ್ತು ಭರಮಸಾಗರ ಹೋಬಳಿ ಎಲ್ಲ ಇದರಲ್ಲಿ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯ ರಸ್ತೆ ರಾಜ ಅಂತ ಎನಿಸ್ಕೊಂಡಿದ್ದಾರೆ. ಈ ಚಂದ್ರಪ್ಪನವರನ್ನು ಇನ್ನು BJP ಸರ್ಕಾರ ಇರೋವರೆಗೂ ಯಾವ ಮತದಾರರು ಮರೆಯುವಂತೆ ಇಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.